ಏನಕ್ಕೆ ನಾವು ಇಡೀ ಕರ್ನಾಟಕದ ತುಂಬ ಕಿಚ್ಚನ ಕೈತೊತ್ತು ಅನ್ನೋದನ್ನ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಕಿಚ್ಚನ ಕೈತೊತ್ತು ಮುಗಿತಾ ಇದ್ದಂಗೆ ಅನ್ನ ಅಮೃತ ಅಂತಂದ್ಬಿಟ್ಟು ಒಂದು ಕಾರ್ಯಕ್ರಮನ ಮಾಡ್ಕೊಂಡ್ವಿ. ಇದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಾಮನ್ ಪೀಪಲ್ ಅಂದರೆ ಎಲ್ಲ ಒಂದು ಕಡೆ ನಾವು ಒಂದೊಂದು ಇದಾಗಿ ಅವಶ್ಯಕತೆ ಇರೋರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಮಾಡಿಕೊಂಡು ಹೆಲ್ಪ್ಲೈನ್ ನಂಬರನ್ನು ನಾವು ಕೊಡ್ತೇವೆ. ಹೆಲ್ಪ್ಲೈನ್ ನಂಬರಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೋ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಆಯಿತು. ಅದ್ರ ಪ್ರಕಾರ ನಾವು ಆಲ್ಮೋಸ್ಟ್ ಆಲ್ ಮಂಡ್ಯ, ಮೈಸೂರು, ಚನ್ನಪಟ್ಟಣ ಇದೆಲ್ಲ ಕೊಟ್ವಿ. ದಾವಣಗೆರೆ, ಈಗ ದಾವಣಗೆರೆ ಆಯಿತು, ಸಾಗರ ಆಗಿದೆ, ಇವತ್ತು ಶಿವಮೊಗ್ಗ ಕೊಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಇಲ್ಲಿನ ಖಾಸಗಿ ಬಸ್ ನಿರ್ವಾಹಕರು ಏನಿದ್ದಾರೆ ಅವರು ತುಂಬ ಕಷ್ಟದಲ್ಲಿದ್ದಾರೆ ಅಂತಂದ್ಬಿಟ್ಟು ನನಗೆ ಶಿವಮೊಗ್ಗದ ಸಚಿನ್ ಮತ್ತು ನಮ್ಮ ರಾಜೀವ್ ಪುಷ್ಪತ್ತು ಮತ್ತು ನಮ್ಮ ಇಲ್ಲಿನ ಕೋಆರ್ಡಿನೇಟರ್ ಬಂದು ದೀಪ ಅಂತಿದ್ದಾರೆ. ಇವರೆಲ್ಲರೂ ನನಗೆ ಅವರ ಲಿಸ್ಟ್ಗಳ ಸಮೇತ ನನಗೆ ಅದನ್ನು ತಿಳಿಸ್ದಾಗ ನಾನು ಅವರ ಮುಖಾಂತರ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಿ ಅವರಿಗೆ ಎಲ್ಲರಿಗೂ ಗೌರವಪೂರ್ವಕವಾಗಿ ಸುದೀಪ್ ಸರ್ ಕಳಿಸಿರುವಂಥ ಅನ್ನ ಅಮೃತ ಅಂತ ಏನು ಈ ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ಗಳನ್ನು ಕೊಡುವಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸೊ ಇದು ತುಂಬ ಅವರಿಗೆ ವರ್ಷ ಪೂರ್ತಿ ಹೊಟ್ಟೆ ತುಂಬಿಸದೇ ಇರ್ಬೋದು, ಬಟ್ ಇವತ್ತು ಸುದೀಪ್ ಸರ್ ಮೂರು ಹೊತ್ತು ತಿನ್ನೋದ್ರಲ್ಲಿ ಒಂದು ಹೊತ್ತು ಇದನ್ನು ಬಡವರಿಗೆ ಮತ್ತು ಬೇಕಾದ ಅವಶ್ಯಕತೆ ಇರೋರಿಗೆ ಇಟ್ಟಿದ್ದಾರೆ ಅದನ್ನು ಗೌರವಪೂರ್ವಕವಾಗಿ ಪ್ರೀತಿಯಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ನೀವೇನಾಗಿದೆ? ನನ್ನ ಹೆಸರು ರಮೇಶ್ ಕಿಟ್ಟಿ ಅಂತೇಳಿ, ನಾನು ಈ ಚಾರಿಟೇಬಲ್ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿಯ ಅಧ್ಯಕ್ಷ. ಸರ್, ಎಷ್ಟು ಜನ ಕೊಡ್ತಾ ಇದ್ದಾರೆ? ಸರ್, ಇಲ್ಲಿ ಇವತ್ತು 100-105 ಜನ ಆಗಿದೆ. ಉಳಿದಿದ್ದು ಇನ್ನು ಶಿವಮೊಗ್ಗದಲ್ಲಿ ಕುಂಚ ಕಲಾವಿದರು ಅಂತ ನಮ್ಮ ಸ್ನೇಹಿತರು ರಾಜೀವ್ ಅವರೇನು ಅವರು ಅವ್ರಿಗೊಂದು ಕರೆ ಬಂದಿದೆ, ಅಲ್ಲಿಗೆ ಹೋಗಿ ಕೊಡ್ತಾ ಇದ್ದೀವಿ. ಅಲ್ಲಿಂದ ತೀರ್ಥಹಳ್ಳಿ, ಆಗುಂಬೆ, ಉಡುಪಿ, ಸುಳ್ಯ ಮತ್ತು ಮಂಗಳೂರು ಅಲ್ಲಿಗೆ ಈ ಕಾರ್ಯಕ್ರಮ ಮುಗಿಯಿತು. ಈ ರೂಟಿಂದು ಇವತ್ತಿನ ಈ ಏನು ಹಾಕೊಂಡು ಬಂದಿದ್ವಿ ಈ ಪ್ರೋಗ್ರಾಮ್ ಅಲ್ಲಿಗೆ ಮುಗಿಯಿತು. ಇನ್ನು 2 ದಿವಸದಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.